ಬೇಜವಾಬ್ದಾರಿ ಸಚಿವ ಸುಧಾಕರ್ ರಿಂದ ಕ್ಷಮೆ ಕೇಳಿಸಿ ಶಾಸಕ ಬಂಡೆಪ್ಪ ಕಾಶಂಪುರ್ ಆಗ್ರಹ ರೂಲಿಂಗ್ ಪಾರ್ಟಿ ಸರ್ಕಾರದಲ್ಲಿ ಇದ್ದುಕೊಂಡು ಒಬ್ಬ ಮಂತ್ರಿಯಾಗಿ ಬೇಜವಾಬ್ದಾರಿತನದ ಹೇಳಿಕೆ ನೀಡಿರುವ ಬೇಜವಾಬ್ದಾರಿ ಸಚಿವ ಡಾಕ್ಟರ್ ಸುಧಾಕರ್ ರವರಿಂದ ಎಲ್ಲರ ಎದುರಿಗೆ ಕ್ಷಮೆ ಕೇಳಿಸಬೇಕೆಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರನ್ನ ಜೆಡಿಎಸ್ ಶಾಸಕಾಂಗ ಪಕ್ಷದ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಬಂಡೆಪ್ಪ ಕಾಶಂಪುರ್ ಅವರು ಆಗ್ರಹಿಸಿದರು ಬೆಂಗಳೂರು ನಗರದ ವಿಧಾನಸೌಧದಲ್ಲಿ ನಡೆದ ಅಧಿವೇಶನದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಡಾಕ್ಟರ್ ಸುಧಾಕರ್ ಅವರು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದುಕೊಂಡು 225 ಸದಸ್ಯರ ಬಗ್ಗೆ ಎಲ್ಲರೂ ಸಾಚರಲ್ಲ ಎಂಬ ರೀತಿಯ ಹೇಳಿಕೆ ನೀಡಿದ್ದಾರೆ ಅದರಲ್ಲೂ ಕುಮಾರಸ್ವಾಮಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರ ಬಗ್ಗೆ ಪ್ರಸ್ತಾಪಿಸಿದ್ದಾರೆ ಸುಧಾಕರ್ ಅವರು ತಮ್ಮ ಬಗ್ಗೆ ಏನ್ ಬೇಕಾದರೂ ಹೇಳಿಕೊಳ್ಳಿ ಅವರು ಕೋರ್ಟ್ಗೆ ಹೋಗಿ ಸ್ಟೇ ತಗೊಂಡು ಬಂದಿದ್ದಾರೆ ಸುಧಾಕರ್ ಅವರು ರೂಲಿಂಗ್ ಪಾರ್ಟಿಯ ಸರ್ಕಾರದ ಒಬ್ಬ ಮಂತ್ರಿಯಾಗಿ ಈ ರೀತಿಯ ಹೇಳಿಕೆ ಕೊಡುವುದು ಸರಿಯಲ್ಲ ಇಂತಹ ಬೇಜವಾಬ್ದಾರಿ ಸಚಿವರಿಗೆ ಶಿಕ್ಷೆಯಾಗಬೇಕು ಇವರ ಮೇಲೆ ಮುಖ್ಯಮಂತ್ರಿಗಳು ಕಠಿಣ ಕ್ರಮ ಕೈಗೊಳ್ಳಬೇಕು ಮಾನ್ಯ ಮುಖ್ಯಮಂತ್ರಿಗಳು ಸುಧಾಕರ್ ಅವರನ್ನ ಕರೆಸಿ ಎಲ್ಲರ ಎದುರಿಗೆ ಕ್ಷಮೆ ಕೇಳಿಸಬೇಕೆಂದು ಶಾಸಕ ಬಂಡೆಪ್ಪ ಕಾಶಂಪುರ್ ಅವರು ಸದನದಲ್ಲಿ ಒತ್ತಾಯಿಸಿದರು ಭೀಮ್ ಸಿಂಗ್ ಕಾಂಬ್ಳೆ ಎಸ್ ಎನ್ ಟಿವಿ ಚಿಕ್ಕೋಡಿ